ಕರ್ನಾಟಕ ರಾಜ್ಯದ ಎಲ್ಲ ಯುವಕರಿಗೂ ನನ್ನ ನಮಸ್ಕಾರ. ಈ ದಿನದ ಒಂದು ವಿಡಿಯೋ ಸಂದೇಶ, ನಮ್ಮ ರಾಜು ಪಾತ್ರೆ ಅವರು ಗುಲ್ಬರ್ಗ ನಿವಾಸಿಯಾಗಿರುತ್ತಾರೆ, ಹಿಂದಿಯಲ್ಲಿಯೇ ಮೊಟ್ಟ ಮೊದಲಿನ ಸೆರಾಮಿಕ್ ಎಂಜಿನಿಯರು ಕೂಡ ಆಗಿರುತ್ತಾರೆ. ಆದರೆ ಇವತ್ತವರು ಒಂದು ದಿನಕ್ಕೆ 40 ಪ್ಯಾಕೆಟ್ ಅವರು ಚೈನೀ ಕೈನಿ RMD ಕುಡುಕೆಯನ್ನು ತಿಂದು ಅವರ ಗೆಲ್ಲದ ಈ ಭಾಗದೆಲ್ಲ ಸಂಪೂರ್ಣವಾಗಿ ಅಳಿದು ಹೋಗಿ ಇವತ್ತವರು ಬಾಯಿಯನ್ನು ತಿನ್ನಬೇಕಾದ ಊಟ ಪದಾರ್ಥಗಳೇನಿದೆಯಲ್ಲ ಇವತ್ತು ಈ ಪೈಪು ಮುಖಾಂತರವನ್ನು ಇವತ್ತು ಅವರು ಹೊಟ್ಟೆಗೆ ಹಾಕುವ ಪರಿಸ್ಥಿತಿಯನ್ನು ಬಂದಿದೆ. ನನ್ನ ಯುವಕ ಸಮೂಹಕ್ಕೆ ನಾನು ಹೇಳತಕ್ಕಂಥದ್ದೊಂದೇ, ಈ ರೀತಿಯಲ್ಲಿ RMD ಗುಡುಕ ಚೈನೀ ಕೈನ್ ಏನಿದೆಯಲ್ಲ ಇದು ಯಾರೂ ಸೇವಿಸಬೇಡಿ. ಮುಂದಿನ ದಿನಗಳಲ್ಲಿ ನನ್ನ ಹೋರಾಟ ಈ ಕಂಪನಿಗಳ ವಿರುದ್ಧ ಹೋರಾಟ ಇರುತ್ತದೆ. ಯಾಕೆಂದ್ರೆ ಗ್ಲಾಸಿನ ಪುಡಿ ಕೂಡ ಮಿಕ್ಸ್ ಮಾಡಿ ಬೇಗವನ್ನ ತಲೆಗೆ ಎಫೆಕ್ಟ್ ಆಗೋಕ್ಕೋಸ್ಕರ ಇವತ್ತು ಅದು ಮಾಡಿದರೆ ಪಾಪ ಅವ್ರಿಗೆ ಯಾವುದು ಗೊತ್ತಿದ್ದಿಲ್ಲ. ಹಾಗಾಗಿ ಅವರ ಸಣ್ಣ ಪ್ರಾಯದಿಂದ ಯಾರ ಹೇಳದ ಮಾತು ಕೂಡ ಕೇಳಲಿಲ್ಲ. ಇವತ್ತು ಅವರೇ ನನಗೆ ಹೇಳಿದ್ರು, ಸ್ವಾಮೀಜಿ ನೀವೊಂದು ವಿಡಿಯೋ ಸಂದೇಶ ಯುವಕರ ಕೊಡಿ ಅಂತಕ್ಕಂಥದಕ್ಕೋಸ್ಕರ. ಇವತ್ತು ನೋಡಿ ಅವ್ರಿಗೆ ಯಾವುದು ತಿನ್ನಬೇಕು ಅಂತ ಅನಿಸಿದ್ರು ಕೂಡ ತಿನ್ನಕ್ ಆಯ್ತಾ ಇಲ್ಲ. ಈ ಭಾಗದ ಸಂಪೂರ್ಣವಾಗಿ ಹಳದು ಹೋಗಿಲ್ಲದ ಭಾಗ ಏನಿದೆ ಸಂಪೂರ್ಣ ಹಳದು ಹೋಗಿದೆ. ಮನುಷ್ಯನ ಪರಿಸ್ಥಿತಿ ಇದೆ ಈ ರೀತಿಯಲ್ಲಿ. ಇದರಿಂದ ನನ್ನ ಕರ್ನಾಟಕ ರಾಜ್ಯದ ನನ್ನ ಯುವಕರಿಗೆ ದಯವಿಟ್ಟು ನಾನು ಕೈ ಮುಗಿದು ಕೇಳುತ್ತಾ ಇದ್ದೀನಿ, ನೀವು ಚೈನೀ ಕೈನಿ ಗುಡ್ಕ ಪಾನ್ಬರಾಗು RMD ತಿನ್ನಬೇಡ್ರಿ. ನಮ್ಮ ತಂದೆ ತಾಯಿಗೆ ನಮ್ಮ ಆರೋಗ್ಯ ಮುಖ್ಯ, ನಮ್ಮ ಹೆಂಡತಿ ಮಕ್ಕಳಿಗೆ ಆರೋಗ್ಯ ಮುಖ್ಯ ಅಂತ ಹೇಳುತ್ತಾ ಎಲ್ಲರೂ ಆರೋಗ್ಯ ಕಡೆ ಗಮನ ಕೊಡಿ. ನಮಸ್ಕಾರ.